ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಇದು ನನ್ನ ಪ್ರೀವಿಯಸ್ ವ್ಲಾಗ್ ಅಂದರೆ ಈ ವ್ಲಾಗ್ ಹಾಕೋದಕ್ಕಿಂತ ಮುಂಚಿನ ವ್ಲಾಗ್ ಇತ್ತು ಸೊ ಈ ಒಂದು ವ್ಲಾಗ್ನ ನೀವು ಯಾರಾದರೂ ನೋಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ ನಾನು ಆಲ್ರೆಡಿ ಇದನ್ನು ಪೋಸ್ಟ್ ಮಾಡಿದ್ದೀನಿ ಸೊ ಇದು ಬಂದು ಆತ್ಮಲಿಂಗೇಶ್ವರ ಟೆಂಪಲ್ ಮತ್ತು ಅಲ್ಲಿ ಏನಕ್ಕೆ ಹೋಗಿದ್ದೆ ಅಂದರೆ ಒಂದು ಎಂಗೇಜ್ಮೆಂಟ್ ಇತ್ತು ಹಾಗಾಗಿ ಸೊ ಇದನ್ನು ಮಿಸ್ ಮಾಡಿದೆ ವಿಡಿಯೋ ನೋಡಿ ಫಸ್ಟ್ ಈ ವಿಡಿಯೋ ನೋಡಿಬಿಟ್ಟು ಅದಾದಮೇಲೆ ಆತ್ಮಲಿಂಗೇಶ್ವರ ಟೆಂಪಲ್ಗೆ ಹೋಗಿದ್ದೀನಲ್ವಾ ಸೊ ಆ ಒಂದು ವಿಡಿಯೋನ ನೀವು ನೋಡ್ಬೋದು ಆ್ಯಂಡ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇದು ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ ಸೊ ನಾನು ಅಲ್ಲಿಂದ ಎಂಗೇಜ್ಮೆಂಟಿಂದ ಹೊರಟು ನಾನು ನಮ್ಮ ಆಂಟಿನ ಮನೆಗೆ ಬಂದೆ ಏನಕ್ಕೆ ಅಂದರೆ ಮಳೆ ಬಂತು ಸಡನ್ನಾಗಿ ನಾನು ಒಂದು ಬೇರೆ ಕಡೆ ಹೋಗಬೇಕಾಗಿತ್ತು ಬಟ್ ಮಳೆ ಬಂದಿರೋದ್ರಿಂದ ಲೇಔಟಲ್ಲೇ ಆಂಟಿ ಮನೆ ಇರೋದು ಹಾಗಾಗಿ ನಾನು ಇಲ್ಲಿಗೆ ಬಂದೆ ನೋಡ್ತಿರ್ಬೋದು ಇಷ್ಟು ಚೆನ್ನಾಗಿ ಮಳೆ ಬರ್ತಿದೆ ಅಲ್ವಾ ಸೊ ಈಗ ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಅಂದರೆ ರೈನಿ ಸೀಸನ್ ಮಳೆಗಾಲ ಆಗಿರೋದ್ರಿಂದ ನಾನೇನಾದರೂ ಬಾಣ್ತಿ ಆಗಿರಲಿಲ್ಲ ಅಂದಿದ್ರೆ ನಿಜವಾಗ್ಲೂ ನಾನು ಮಳೇಲಿ ನೆನೀತಾ ಇದ್ದೆ ನನಗೆ ಮಳೆ ಬಂದಾಗೆಲ್ಲ ನೆನೆಯೋದು ಒಂದು ಅಭ್ಯಾಸ ಒನ್ ಟೈಮ್ ಆದರೂ ನೆನಿಬೇಕು ಅಂತ ಆಸೆ ಆಗುತ್ತೆ ಬಟ್ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಜಸ್ಟ್ ಕೈಯನ್ನು ಸ್ವಲ್ಪ ತೇವ ಮಾಡ್ಕೊಳ್ತಾ ಇದ್ದೆ ಅಷ್ಟೇ ಬಟ್ ಆದರೆ ಈ ಮಳೆಗಾಲದಿಂದ ನೀವು ತುಂಬ ಆಗಿರಬೇಕಾಗುತ್ತೆ ಈಗ ನೀವು ಆಲ್ರೆಡಿ ನೋಡ್ತಿರ್ಬೋದು ನ್ಯೂಸಲ್ಲೆಲ್ಲ ಡೆಂಗ್ಯೂ ಎಲ್ಲ ತುಂಬ ಜಾಸ್ತಿ ಆಗ್ತಾಯಿದೆ ಅಂತ ಸೊ ಮಳೆಗಾಲದಿಂದ ನೀರೆಲ್ಲ ಮನೆ ಹತ್ರ ನಿಂತಿರುತ್ತೆ ಅದರಿಂದ ಸೊಳ್ಳೆಗಳೆಲ್ಲ ಬಂದು ಕಚ್ಚಿ ಅದರಿಂದನೇ ಡೆಂಗ್ಯೂ ಬರೋದು ಸೊ ಕೇರ್ಫುಲ್ ಆಗಿರಿ ಜನ ನೋಡಿ ಕೂದಲು ಉದುರುತ್ತಾ ಇಲ್ಲ ಚೆನ್ನಾಗಿ ಬೆಳಿತಾ ಇದೆ ಅದೊಂದು ಖುಷಿ ಇದೆ ಮಳೆಯೆಲ್ಲ ನಿಂತ ಮೇಲೆ ನನ್ನ ತಂಗಿ ನಾನೇ ತಲೆ ಬಾರಿಸ್ತೀನಿ ಅಂತ ಹೇಳಿ ಅವಳೇ ಸಾಗರ್ ಜಡಿಯನ್ನು ಹಿಂಡಿದ್ದಾಳೆ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಓಕೆನಾ ಸೊ ಇಲ್ಲೇ ಟ್ರೈನ್ ಹೋಗೋದ್ರಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ನಂಗೆ ತುಂಬ ಇಷ್ಟ ಆಯಿತು ಈ ಒಂದು ವ್ಯೂ ಇಲ್ಲಿ ಕೂತ್ಕೊಂಡು ನೋಡೋದಕ್ಕೆ ಸೊ ಅಲ್ಲಿಂದ ನೆಕ್ಸ್ಟ್ ನಾನು ಎಮ್ ಎಸ್ ಗೋಲ್ಡ್ಗೆ ಬಂದೆ ಜ್ಯುವೆಲ್ಲರಿ ಶಾಪ್ ಏನಿದೆ ರಾಮನಗರದಲ್ಲೇ ಇದ್ದಿರೋದು ಸೊ ಅಲ್ಲಿಂದ ಬಂದೆ ಏನಕ್ಕೆ ಅಂತ ಹೇಳಿದರೆ ಪಾಪಕ್ಕೆ ಬೆಳ್ಳಿ ಐಟಮ್ಸ್ನ ತಗೊಳ್ಬೇಕಾಗಿತ್ತು ಕೈ ಗೋಡ್ಸಾಗಿರ್ಬೋದು ಕಾಲು ಆಗಿರ್ಬೋದು ಗೆಜ್ಜೆ ನಡಿಗೆ ಏನು ಹೇಳ್ತಾರೆ ದಾರ ಏನೇನೋ ಇರುತ್ತಲ್ಲ ಸೊ ಮಕ್ಕಳಿಗೆ ಕೊಡಿಸೋದು ಸೊ ಪಾಪುಗೆ ಫೈವ್ ತುಂಬಿರೋದ್ರಿಂದ ಐದು ತಿಂಗಳಿಂದನೇ ಮಕ್ಳಿಗೆ ಕೊಡಿಸ್ತಾರಂತೆ ಅಂದರೆ ಹಾಕೋದಿಕ್ಕೆ ಬಿಡ್ತಾರಂತೆ ಹಾಗಾಗಿ ನಮ್ಮ ಅಪ್ಪ ಅಮ್ಮ ತಗೊಳ್ಳೋಣ ಬಾ ಅಂತ ಹೇಳಿ ನನ್ನ ಕರೆದಿದ್ರು ಮಹಿ ಅವರೆಲ್ಲ ಸುಸ್ತಾಗಿರೋದ್ರಿಂದ ನಾನು ನನ್ನನ್ನು ಡ್ರಾಪ್ ಮಾಡಿಬಿಟ್ಟು ಅವರು ನೀನೇ ಸೆಲೆಕ್ಟ್ ಮಾಡು ಅಂತ ಹೇಳಿ ಅವರು ಅಲ್ಲಿಂದ ಹೊರಟರು ಬಟ್ ಇನ್ನೇ ಲೂಸ್ ತೊಗೊಂಡ್ರೆ ಇನ್ನೂ ಲೂಸ್ ಆಗುತ್ತೆ ನೋಡ್ತಿರ್ಬೋದು ಕಾಲ್ಗೆಜ್ಜೆ ನನಗೆ ಮಕ್ಳಿಗೆ ಹಾಕೋದಕ್ಕೆ ತುಂಬಾ ಇಷ್ಟ ಬಟ್ ಅಪ್ಪ ಬೇಡ ಅಂತ ಹೇಳ್ತಿದ್ರು ನನಗೇನೋ ಒಂದು ಆಸೆ ಇತ್ತು ನನ್ನ ಪಾಪಗೆ ಕಾಲ್ಗೆಜ್ಜೆ ಹಾಕಬೇಕು ಅಂತ ಹೇಳಿ ಸೊ ಫೈನಲಿ ಅದನ್ನು ತಗೊಳ್ತೀನೋ ಇಲ್ವಾ ಅಂತ ಇದೇ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಪ್ಯಾಕಿಂಗ್ ಎಲ್ಲ ಆದಮೇಲೆ ತುಂಬಾ ಲೇಟಾಗಿಬಿಟ್ಟಿತ್ತು ಸೊ ನೈಟೇ ಆಗೋಗಿತ್ತು ಹೊರಗಡೆ ತುಂಬಾ ಮಳೆ ಬರ್ತಾಯಿತ್ತು ಹಾಗಾಗಿ ನಾವು ಆಟೋದಲ್ಲೇ ಬರಬೇಕಾಯಿತು ಸೊ ಡೈರೆಕ್ಟ್ ನಾನು ನಮ್ಮ ಮನೆಗೆ ಬಂದು ಅಲ್ಲಿಂದ ನಾನು ಅಡುಗೆ ಎಲ್ಲ ಮಾಡಬೇಕಾಗಿತ್ತಲ್ವ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗ ಬೇಗನೆ ತೋರಿಸ್ಬಿಡೋಣ ನಾನು ಏನೇನು ತಂದಿದ್ದೀನಿ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರಲ್ವ ಸೊ ಇದು ಬಾಕ್ಸ್ ತುಂಬಾ ಕ್ಯೂಟಾಗಿ ಅನ್ನಿಸ್ತಾ ಇತ್ತು ಸೊ ಫಸ್ಟ್ಗೆ ನಾನಿಲ್ಲಿ ಪಾಪುಗೆ ಕೈಗೋರ್ಸೇನಿದೆ ಅದನ್ನು ನಾನು ಈ ರೀತಿ ತಗೊಂಡಿದ್ದೀನಿ ನಂಗೆ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ ನಮ್ಮಮ್ಮ ನೋಡಿದ್ದು ಫುಲ್ಲು ಬೆಳ್ಳಿದೆ ಬರುತ್ತೆ ಗೊತ್ತಾ ಫುಲ್ ಪ್ಲೇನ್ ಆ ಥರ ನೋಡಿದರು ತಪ್ಪಿಗೆ ನನಗೆ ಆ ಥರ ಇಷ್ಟ ಆಗಿರಲಿಲ್ಲ ಆಲ್ಮೋಸ್ಟ್ ಎಲ್ಲರೂ ಅದನ್ನು ವೇರ್ ಮಾಡ್ತಾರೆ ನಮ್ಮ ಪಾಪಗೆ ಸ್ವಲ್ಪ ಡಿಫ್ರೆಂಟಾಗಿ ಹಾಕೋಣ ಅಂತ ಹೇಳಿ ನಾನು ಬೇರೆ ಯಾವುದಾದ್ರು ಡಿಸೈನ್ಸ್ ಇದ್ರೆ ತೋರಿಸಿ ಅಂತ ಹೇಳಿದೆ ಸೊ ಇದನ್ನು ತೋರಿಸಿದ ತಕ್ಷಣ ನಂಗೆ ತುಂಬಾ ಇಷ್ಟ ಆಯಿತು ಎಷ್ಟು ಯೂನಿಕ್ ಆಗಿ ಕಾಣಿಸ್ತಿತ್ತು ಅಂತ ಹೇಳಿದ್ರೆ ಅವ್ನ ಕೈಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಮಧ್ಯದಲ್ಲಿ ಈ ರೀತಿ ಕಣ್ಣು ಕೊಟ್ಟಿದ್ದಾರೆ ನೋಡಿ ಬ್ಲೂ ಐಸ್ ದೃಷ್ಟಿ ಆಗಬಾರ್ದು ಮಕ್ಕಳಿಗೆ ಅಂತ ಹೇಳಿ ಸೊ ತುಂಬ ಇಷ್ಟ ಆಯಿತು ನನಗೆ ಇದು ಕರಿಮಣಿ ಮಧ್ಯ ಮಧ್ಯೆ ಬಂದಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಈ ರೀತಿ ಇಷ್ಟ ಆಯಿತು ಅಂತ ಹೇಳಿದರೆ ನಿಮ್ಮ ಮಗುಗೂ ಕೂಡ ಸೊ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟು ಇಲ್ಲಿ ಪಾಪಕ್ಕೆ ನಡಿಗೆ ಉಳಿದಾರ ತಗೊಂಡ್ವಿ ಬೆಳ್ಳಿದು ಸೊ ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ನಾನು ಈ ರೀತಿ ಪ್ಲೇನಾಗಿ ತೊಗೊಂಡಿದ್ದೀನಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಉಡ್ದಾರ ಎಲ್ಲ ಸಿಗುತ್ತೆ ಸೊ ನನಗೆ ಈ ರೀತಿ ಪ್ಲೇನ್ ಇಷ್ಟ ಆಯಿತು ಇಲ್ಲಿ ನೋಡ್ತಿರ್ಬೋದು ಲಾಕ್ ಮಾಡೋದೇನಿದೆ ಅದನ್ನೆಲ್ಲ ತುಂಬ ಗಟ್ಟಿಗೆ ಇರಬೇಕು ಸೊ ಬಿದ್ದೋಗ್ಬಾರ್ದು ಅಂತ ಹೇಳಿ ನಾನು ಈ ರೀತಿ ಸೆಲೆಕ್ಟ್ ಮಾಡಿದೆ ಸೊ ಅಲ್ಲಿ ನಮಗೆ ಕೊಡ್ತಾರೆ ಲಾಕ್ ಯಾವ ರೀತಿ ಸೆಲೆಕ್ಟ್ ಮಾಡೋದಕ್ಕೆ ಅಂತ ಅವರೇ ನಮಗೆ ಬಿಟ್ಬಿಡ್ತಾರೆ ಸೊ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ಸೊ ಇದು ಪ್ಲೇನ್ ಆಗಿದೆ ನನಗೆ ಈ ರೀತಿ ಇಷ್ಟ ಆಯಿತು ಒಂದು ರೀತಿ ಅಗ್ಗದ ಥರ ಪಾಪದ್ದು ಎಲ್ಲ ತುಂಬ ಸಾಫ್ಟ್ ಮತ್ತು ಸಣ್ಣ ಇರುತ್ತಲ್ವ ಹಾಗಾಗಿ ಅವ್ರಿಗೇನು ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳಿ ನಾನು ಇದನ್ನು ತಗೊಂಡೆ ಅಂಡ್ ನಿಮ್ಗೆ ಬೇರೆ ಬೇರೆ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ನೀವು ಬೇಕಾದ್ರೆ ತಗೊಳ್ಬಹುದು ನೆಕ್ಸ್ಟ್ ಒನ್ ಇಲ್ಲಿ ನಾನು ಪಾಪಗೆ ಕಾಲು ಗೆಜ್ಜೆ ತಗೊಂಡೆ ಸೊ ಇದು ನಂಗೆ ತುಂಬಾ ಇಷ್ಟ ನನಗೆ ಹೆಣ್ಮಗು ಆಗಿದ್ರೆ ನಿಜವಾಗ್ಲೂ ಇದು ಹಾಕಬೇಕು ಅಂತ ತುಂಬ ಆಸೆ ಆಗಿತ್ತು ಬಟ್ ಗಂಡು ಮಗು ಆಗಿರೋದ್ರಿಂದ ಇದನ್ನು ಹಾಕ್ತಾರ ಇಲ್ವಾ ಅಂತ ಸ್ವಲ್ಪ ಡೌಟಲ್ಲಿದ್ದೆ ಬಟ್ ಆದರೆ ಕೆಲವೊಬ್ಬರು ಹಾಕ್ತಾರೆ ಗಂಡು ಅಂತ ಹೇಳಿದ್ರು ನಮ್ಮ ಲಕ್ಷ್ಮಿಕಿಗೆ ಹಾಕಿದ ನೆನಪು ನನಗೆ ಅಷ್ಟಾಗಿ ಗೊತ್ತಾಗ್ತಿರಲಿಲ್ಲ ಬಟ್ ಆದರೂ ಅವನಿಗೆ ಹಾಕಿದ್ರಂತೆ ನಮ್ಮ ಅಕ್ಕನ ಮಗನಿಗೆ ಸೊ ನಾನು ಈ ರೀತಿ ಡಬಲ್ ಚೈನ್ ಏನಿರುತ್ತೆ ಸೊ ಇದನ್ನು ಹಾಕಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ ಚಿಕ್ಕ ಮಕ್ಕಳು ಕಾಲಿಗೆ ಈ ರೀತಿ ಗೆಜ್ಜೆ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸ್ತಾರೆ ಅಲ್ವಾ ನಂಗಂತೂ ಈ ಸೌಂಡ್ ಕೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು ಇನ್ನು ಪಾಪು ಹಾಕೊಂಡು ಅಂಬೆಗಾಲ್ ಹಾಕ್ಬೇಕಾದ್ರೆ ಅಥವಾ ನಡಿಬೇಕಾದ್ರೆ ಎಷ್ಟು ಚೆನ್ನಾಗಿ ಕೇಳ್ಸುತ್ತಲ್ವಾ ಅಂತ ಸೊ ನೆಕ್ಸ್ಟು ನಾನಿಲ್ಲಿ ನನ್ನ ಪಾಪುಗೆ ನೋ ಅಂದರೆ ವಿಸಿಟರ್ಸ್ ಬರ್ತಾರಲ್ವ ಸೊ ಶ್ರುತಿ ಅಕ್ಕ ಅಂತ ಹೇಳಿ ಅವರು ಪಾಪುಗೆ ಬೆಳ್ಳಿ ಐಟಮ್ ಏನಿದೆ ಇದನ್ನು ಗಿಫ್ಟ್ ಆಗಿ ಕೊಟ್ಟಿದ್ರು ಕೈ ಗೋರ್ಸು ಮತ್ತು ಕಾಲು ಗೋರ್ಸು ಸೊ ಈ ರೀತಿ ಇದೆ ಇದು ಅಷ್ಟೇ ತುಂಬ ಕ್ಯೂಟಾಗಿತ್ತು ಹಾಗಾಗಿ ನಾನೇನು ಮಾಡಿದೆ ಅಪ್ಪನಿಗೆ ನಾನು ಬೇಡ ನಾನು ಕಾಲ್ಗೆಜ್ಜೆನೇ ತಗೋತೀನಿ ಆಲ್ರೆಡಿ ಕಾಲ್ದು ಗೋರ್ಸು ಏನು ಬರುತ್ತೆ ಅದನ್ನು ಶ್ರುತಿ ಅಕ್ಕ ಗಿಫ್ಟ್ ಮಾಡಿದ್ದಾರೆ ಸೊ ಮತ್ತೆ ಗೋರ್ಸೆಲ್ಲ ಏನು ಬೇಡ ನಾನು ಕಾಲ್ಗೆಜ್ಜೆ ತೊಗೋತೀನಿ ಅಂತ ಹೇಳಿ ನಾನು ಆಟ ಮಾಡಿ ಅದಕ್ಕೆ ತಗೊಂಡಿದ್ದು ಸೊ ತುಂಬಾ ಚೆನ್ನಾಗಿ ಕಾಣಿಸ್ತವ ಅವ್ನ ಕಾಲಿಗೆ ಹಾಕಬೇಕಾದ್ರೆ ಸೊ ಅವನು ಅಂಬೆಗಾಲು ಇಟ್ಕೊಂಡು ಬರಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ ಆ ಪುಟಾಣಿ ಕಾಲು ನೋಡೋದಕ್ಕೆ ಅಂತ ಹೇಳಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಡಿಫ್ರೆನ್ಸು ಇದಕ್ಕೂ ಮತ್ತು ಅದಕ್ಕೂ ಎಷ್ಟು ಡಿಫ್ರೆಂಟಾಗಿ ಕಾಣಿಸುತ್ತೆ ಕೈ ಗೋಡ್ಸು ಏನಿದೆ ಅದು ಸೊ ನಿಮ್ಗೆ ಯಾವ್ದು ಇಷ್ಟ ಆ ಥರ ನೀವು ತೊಗೊಳ್ಬೋದು ತುಂಬ ವೆರೈಟಿ ಆಫ್ ಕಲೆಕ್ಷನ್ಸ್ ಸಿಗುತ್ತೆ ನೀವು ಜ್ಯುವೆಲ್ಲರಿ ಶಾಪ್ಗೆ ಹೋದಾಗ ಸೊ ನಮ್ಮ ಕಣ್ಣಿಗೆ ನಮ್ಗೆ ಯಾವುದು ಇಷ್ಟ ಅನಿಸುತ್ತೋ ಸೊ ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ತಂದ್ವಿ ಅಷ್ಟೆ ಶ್ರುತಿಯಕ್ಕ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಗಿಫ್ಟನ್ನ ಕೊಟ್ಟಿದ್ದಕ್ಕೆ ಸೊ ನೆಕ್ಸ್ಟು ನಾನಿಲ್ಲಿ ಲೇಟಾಗಿತ್ತಲ್ವ ಹಾಗಾಗಿ ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಬೀಟ್ರೋಟ್ ತಂದಿದ್ರು ಸೊ ಬೀಟ್ರೋಟ್ ಪಲ್ಯ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಇದನ್ನೇನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ ಸೊ ನಿಮ್ಗೆ ಯಾರಾದರೂ ಗೊತ್ತಿಲ್ಲ ಅಂತ ಹೇಳಿದರೆ ಸೊ ನಾನಿಲ್ಲಿ ಫಾಸ್ಟಾಗಿ ಒಂದು ಪ್ಲೇ ಮಾಡ್ತಾ ಇದ್ದೀನಿ ಇದೊಂದು ಸಿಂಪಲ್ ಬ್ಲಾಗ್ ಆಗಿರೋದ್ರಿಂದ ಸೊ ನಾನು ಇಲ್ಲಿ ಕುಕ್ ಮಾಡ್ತಾ ಇದ್ದೆ ಅಲ್ವಾ ತುಂಬ ದಿನ ಆದಮೇಲೆ ಸೊ ಅದು ಹಾಗಾಗಿ ನಾನು ಇದನ್ನು ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಫಸ್ಟಿಗೆ ಇಲ್ಲಿ ಬೀಟ್ರೂಟ್ನ ಚೆನ್ನಾಗಿ ತುಡ್ಕೊಂಡ್ಬಿಟ್ಟು ಅದಾದಮೇಲೆ ಒಂದು ಬಾಣಲಿಕೆ ಲೈಟಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆ ಬೇಳೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಇದನ್ನು ಏನಕ್ಕೆ ಹಾಕ್ತಾರೆ ಅಂತ ಹೇಳಿದರೆ ನಾವು ಬರೀ ಬೀಟ್ರೂಟ್ ಪಲ್ಯ ತಿನ್ನಬೇಕಾದ್ರೆ ಪ್ಲೇನ್ ಚೆನ್ನಾಗಿ ಅನಿಸೋದಿಲ್ಲ ಸೊ ಇದು ಮಧ್ಯೆ ಮಧ್ಯ ಸಿಕ್ಕಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನೆಕ್ಸ್ಟು ನಾನಿಲ್ಲಿ ಚಿಲ್ಲಿ ಏನಿದೆ ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಕರ್ಬೇವಿನ ಸೊಪ್ಪು ಸೊ ಇಷ್ಟೇ ಇನ್ನೇನು ಹಾಕೋದಿಲ್ಲ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಗ್ಬಿಟ್ಟು ಸೊ ಲಾಸ್ಟಲ್ಲಿ ಬೀಟ್ರೋಟ್ ಏನು ತೊಡೆದಿಟ್ಕೊಂಡಿದ್ದೀವಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋದು ಅಂದರೆ ಸ್ವಲ್ಪ ಚೆನ್ನಾಗಿ ಅದು ಹಸಿ ಖಮ ಏನಿದೆ ಅದೆಲ್ಲ ಹೋಗಬೇಕು ಆ್ಯಂಡ್ ತುಂಬ ಆಗಬೇಕು ಬೀಟ್ರೋಟ್ ಆವಾಗ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಬೀಟ್ರೋಟಿಂದ ಏನು ಉಪಯೋಗ ಅಂತ ಹೇಳಿದರೆ ರಕ್ತ ತುಂಬಾ ಶುದ್ಧವಾಗಿರುತ್ತೆ ಆ್ಯಂಡ್ ರಕ್ತ ಏನಾದರೂ ಕಡಿಮೆ ಇದ್ದರೆ ಅದು ಕೂಡ ತುಂಬ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಇದನ್ನು ಅವರು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಆ್ಯಂಡ್ ಬಾಣತಿಯವರು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಇದರಿಂದ ಹಾಲು ಕೂಡ ಉತ್ಪತ್ತಿ ಜಾಸ್ತಿ ಆಗುತ್ತೆ ಹಾಗಾಗಿ ಬೀಟ್ರೋಟ್ನ ಯಾರು ಮಿಸ್ ಮಾಡಬೇಡಿ ಈ ಪಲ್ಯನ ಬರೀ ಚಪಾತಿಗೆ ಮಾತ್ರ ಅಲ್ಲ ರೈಸ್ ಅಂದರೆ ಅನ್ನ ರಸಮ್ ಆಗಿರ್ಬೋದು ನೀವು ಯಾವುದೇ ರೀತಿ ಏನೇ ಒಂದು ಊಟದ ಜೊತೆ ಇದನ್ನು ಪಲ್ಯನ ಸರ್ವ್ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಬರೀ ಚಪಾತಿಗೆ ಮಾತ್ರ ಅಲ್ಲ ಸೊ ನಾನು ಟೈಮ್ ಆಗಿರೋದ್ರಿಂದ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಾನು ಇವತ್ತು ನಮ್ಮನೇಲೆ ಏನಕ್ಕೆ ಉಳ್ಕೊಂಡೆ ಅಂತ ಹೇಳಿದ್ರೆ ಬೆಳಿಗ್ಗೆಯ್ದು ಒಂದು ಬೇರೆ ಜಾಗಕ್ಕೆ ಹೋಗೋದಿತ್ತು ಹಾಗಾಗಿ ನಾನು ನಮ್ಮನೇಲೆ ಉಳ್ಕೊಂಡಿದ್ದೀನಿ ಏನಪ್ಪ ಅಂತ ಹೇಳಿದರೆ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಇತ್ತು ಹಾಗಾಗಿ ಸೊ ಅದ್ರ ಅದ್ರ ವಿಡಿಯೋ ಕೂಡ ಶೂಟ್ ಮಾಡಾಗಿದೆ ಅದೊಂದು ಎಡಿಟ್ ಮಾಡಿ ಹಾಕಬೇಕು ಅಷ್ಟೇ ಸೊ ನನ್ನ ಫೋನ್ ಹಾಳಾಗಿರೋದ್ರಿಂದ ಸ್ವಲ್ಪ ಒಂದೆರಡು ದಿನ ಹಿಂದೆ ಮುಂದೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅಡ್ಜಸ್ಟ್ ಮಾಡ್ಕೊಳ್ತೀರ ಅಂತ ಹೇಳ್ತಾ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತಾ ಇಷ್ಟ ಆಗಿದ್ರೆ ನನಗೆ ಹೇಗೆ ಗೊತ್ತಾಗಬೇಕು ಅಂದರೆ ನೀವು ಲೈಕ್ ಮಾಡಿದ್ರೆ ನಂಗೆ ಗೊತ್ತಾಗತ್ತೆ ಸೊ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಆದಷ್ಟು ಬೇಗ ನಾನು ಡೈಲಿ ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಒಂದು ಸಪೋರ್ಟ್ ಇದ್ದರೆ ನಾನು ನಿಜವಾಗ್ಲೂ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಓಕೆನಾ ಫೈನಲ್ಲಿ ಪಲ್ಯ ರೆಡಿ ಆಯಿತು ಚಪಾತಿ ಜೊತೆ ಬೀಟ್ರೂಟ್ ಪಲ್ಯ ಮತ್ತು ಸೌತೆಕಾಯಿ ಸೊ ತಿಂತ ಇದ್ದರೆ ಅದರ ಮಜಾನೇ ಬೇರೆ ಸೊ ಆದಷ್ಟು ಬೇಗ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಮಿಸ್ ಮಾಡದೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲವ್ ಯು ಆಲ್ ಬಾಯ್